ನನ್ನ ಹತ್ರ ನಿಮ್ಮ ಆಟಿಟ್ಯೂಡ್ ತೋರಿಸಬೇಡಿ ಎಂದ ಶಿವಣ್ಣ. ಕಣ್ಣೀರಿಟ್ಟ ಅಶ್ವಿನಿ ನಿಜಕ್ಕೂ ಆಗಿದ್ದೇನು ಗೊತ್ತ ವೀಕ್ಷಕರೇ? ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ ಮರೆ ಕ್ಲಿಕ್ ಮಾಡಿ. ಹೌದು, ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ನೋವಿನಲ್ಲಿದ್ದ ಅಶ್ವಿನಿ ಮೇಡಮ್ ಅವರು ಮೊನ್ನೆ ಅವರ ಹುಟ್ಟುಹಬ್ಬವಿದ್ದ ಕಾರಣ ಸಮಾಧಿ ಬಳಿ ಬಂದು ಪೂಜೆ ಸಲ್ಲಿಸಿ ಪತಿಗೆ ಇಷ್ಟವಾದ ಎಲ್ಲ ತರಹದ ತಿಂಡಿಗಳನ್ನು ತಂದು ಸಮಾಧಿ ಮುಂದೆ ಇರಿಸಿ ಪ್ರೀತಿಯ ಪತಿ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಇನ್ನು ಜೇಮ್ಸ್ ಚಿತ್ರ ರಿಲೀಸ್ ಆಗಿದ್ದು ದೊಡ್ಡಮನೆ ಕುಟುಂಬದವರೆಲ್ಲರೂ ಸೇರಿ ಜೇಮ್ಸ್ ಚಿತ್ರ ನೋಡಿ ಅಪ್ಪು ನೆನೆದು ಭಾವುಕರಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಸರ್ ತುಂಬಾನೇ ಗರಂ ಆದ ಘಟನೆಯೊಂದು ನಡೆದಿದೆ. ಹಾಗಾದರೆ ಏನಿದು ಘಟನೆ? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಸ್ಟಾರ್ ನಟರನ್ನು ಕಂಡಾಗ ಅವರ ಜೊತೆ ಫೋಟೋ ತೆಗೆಸಿಕೊಳ್ಳಲು ಅಭಿಮಾನಿಗಳು ಆಸೆ ಪಡುತ್ತಾರೆ. ಆದರೆ ಕೆಲವೊಮ್ಮೆ ಅಭಿಮಾನಿಗಳ ವರ್ತನೆ ಮಿತಿ ಬೀರುತ್ತದೆ. ಅಂತಹ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳು ಸಿಟ್ಟಾಗುವುದು ಸಹಜ. ಸಾಮಾನ್ಯವಾಗಿ ಶಿವರಾಜ್ಕುಮಾರ್ ಅವರು ಕೋಪಗೊಳ್ಳುವುದಿಲ್ಲ, ಆದರೆ ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸಿದಾಗ ಅವರು ಸಿಟ್ಟಾಗುವುದು ಉಂಟು. ಈಗ ಮೈಸೂರಿನಲ್ಲಿ ಅದೇ ರೀತಿಯಾಗಿದೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಮತ್ತು ಜೇಮ್ಸ್ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ಶಿವಣ್ಣ ಮೈಸೂರಿಗೆ ತೆರಳಿದ್ದಾರೆ. ಅಲ್ಲಿನ ಶಕ್ತಿಧಾಮಕ್ಕೆ ಪತ್ನಿ ಗೀತಾ ಶಿವರಾಜ್ಕುಮಾರ್ ಜೊತೆ ಅವರು ಭೇಟಿ ನೀಡಿದ್ದಾರೆ. ಈ ವೇಳೆ ಕೆಲವು ಅಭಿಮಾನಿಗಳು ಫೋಟೋಗಾಗಿ ಮುಗಿಬಿದ್ದಿದ್ದಾರೆ. ಕೆಲವರ ವರ್ತನೆ ಕಂಡು ಶಿವರಾಜ್ಕುಮಾರ್ ಅವರಿಗೆ ಕೋಪ ಬಂದಿದೆ. ಬಾಯಿ ಇದೆ ಅಂತ ಏನನ್ನು ಮಾತಾಡೋದಲ್ಲ, ಯಾಕೆ ಹೀಗೆಲ್ಲ ಮಾಡ್ತೀರಾ ಹೇಳಿ, ಅದೇ ನನಗೆ ಇಷ್ಟ ಆಗಲ್ಲ, ಏ ಬಿಡೋಣ ಅಂತ ಏನದು ಅವಾಜ್, ಯಾರಿಗೆ ಆಟಿಟ್ಯೂಡ್ ತೋರಿಸ್ತಾ ಇದ್ದೀಯಾ ನೀನು ಎಂದು ಶಿವರಾಜ್ಕುಮಾರ್ ಅವರು ಕೋಪಗೊಂಡಿದ್ದಾರೆ. ಹೌದು ವೀಕ್ಷಕರೇ, ನೋವಿನಲ್ಲಿರುವ ಶಿವಣ್ಣನವರಿಗೆ ಫೋಟೋಗೋಸ್ಕರ ತೊಂದರೆ ಕೊಡುವುದು ಸರಿನ ತಪ್ಪ? ನಿಮ್ಮ ಅನಿಸಿಕೆ ಏನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.